ನೀವು ಮುಖ್ಯಮಂತ್ರಿಗಳಾದಾಗ ಬಹಳ ದೊಡ್ಡ ಭರವಸೆ ಏನಿತ್ತು ಅಂತಂದ್ರೆ ನಿಮಗೆ ಫೈನಾನ್ಸ್ ಮೇಲಿರುವ ಹಿಡಿತ ಮತ್ತು ನಿಮಗೆ ಎಕಾನಮಿ ಮತ್ತು ಎಕನಾಮಿಕ್ಸ್ ನ ಬಗ್ಗೆ ಇರುವ ಬಹಳ ದೊಡ್ಡ ಮಟ್ಟದ ಒಂದು ಜ್ಞಾನ ಅದು ರಾಜ್ಯಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ದಟ್ ಹ್ಯಾಸ್ ಹ್ಯಾಪನ್ ಟುಡೇ ಖಂಡಿತ ಇದರ ಜೊತೆಗೆ ಒಂದು ಸಣ್ಣ ಲೈನು ಸುಮಾರು 3 ಲಕ್ಷ ಕೋಟಿ ಪ್ಲಸ್ ಬಜೆಟ್ ಅನ್ನು ಮಂಡಿಸಿದಿರಿ ಮಾನ್ಯ ಮುಖ್ಯಮಂತ್ರಿಗಳೇ ಆದಾಯ ಜಾಸ್ತಿ ಇದೆ ಈ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಇಂದ ಹಿಡಿದು ಬೇರೆ ಎಲ್ಲ ಈ ರೆವಿನ್ಯೂ ಸ್ಟ್ಯಾಂಪಿಂಗು ಮತ್ತೊಂದು ಮಗದೊಂದು ಎಲ್ಲವೂ ಟಾರ್ಗೆಟ್ಗಿಂತ ಸರ್ಪ್ಲಸ್ ಆಗಿದೆ ಇನ್ನು ಫೈನಾನ್ಷಿಯಲ್ ಇಯರ್ ಮುಗದೇ ಇಲ್ಲ ಆಗಲೇ ಸರ್ಪ್ಲಸ್ ಬಂದಿದೆ ಆದ್ರೆ ಒಂದು ಮಾತು ಸಾಲ ಜಾಸ್ತಿ ಮಾಡಿಬಿಟ್ರು ಮುಖ್ಯಮಂತ್ರಿಗಳು ಅದನ್ನು ಕ್ಯಾಪೆಕ್ಸ್ಗೆ ಹಾಕಿದಿರಿ 58,000 ಕೋಟಿ ರೂಪಾಯಿಗಳು ಕಳೆದ ಬಜೆಟ್ಗೆ ಹೋಲಿಕೆ ಮಾಡಿಕೊಂಡ್ರೆ 5,000 ಕೋಟಿ 6,000 ಕೋಟಿ ಹೆಚ್ಚಿಗೆ ಅದು ಹೇಗೆ ವರ್ಕ್ ಆಗುತ್ತೆ ಮುಖ್ಯಮಂತ್ರಿಗಳೇ ಅದು ಈಗ ನೋಡಿ ಸಾಲ ಹೆಚ್ಚು ಮಾಡಿದ್ದಂತಂದ್ರೆ ಇಯರ್ ವೈಸ್ ನೀವು ನೋಡಿ ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಓಕೆ ಓಕೆ 2013ಕ್ಕಿಂತ ಮುಂಚೆ ಸುಮಾರು 65-70 ವರ್ಷ 1 ಲಕ್ಷ ಕೋಟಿ ಇತ್ತು ಅಷ್ಟೇ 2013ರಿಂದ 2018ವರೆಗೂ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಹಣಕಾಸಿನ ಸಚಿವ ಮುಖ್ಯಮಂತ್ರಿ ಆದಮೇಲೆ 2 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಇವತ್ತು ಸಾಲ ಮಾಡಿದ್ರು ಅವು ಕೋವಿಡ್ ಇರಲಿಲ್ಲ ಏನಿರಲಿಲ್ಲ ಅಲ್ಲೇ ದಾರಿ ತಪ್ಪಿತ್ತು ಇನ್ನು ಆಲ್ಮೋಸ್ಟ್ ರೆವಿನ್ಯೂ ಡೆಫಿಸಿಟ್ಗೆ ತಂದಿಟ್ಟಿದ್ರು ಅದ ನಂತರ ಇಮಿಡಿಯೇಟ್ಲಿ ಕೋವಿಡ್ ಆಯಿತು ಹೌದು ಹೌದು ಕೋವಿಡ್ ಆಯಿತು ಕೋವಿಡ್ ಆದಾಗ ಆರ್ಥಿಕತೆ ನಿಂತೋಯ್ತು ಸಂಪೂರ್ಣವಾಗಿ ಸಾಲದ ಮೇಲೇ ಅವಲಂಬನೆ ಆಯಿತು ಆ ಸಂದರ್ಭದಲ್ಲಿ ನಮ್ಮ ಜಿ ಎಸ್ ಟಿ ಕೂಡ ಬರಲಿಲ್ಲ ಜಿ ಎಸ್ ಟಿನೂ ಕೂಡ ಸಾಲದ ರೂಪದಲ್ಲೇ ಬಂತು ಹೀಗಾಗಿ ಒಟ್ಟು ಸಾಲ ಜಾಸ್ತಿ ಆಯಿತು ಕೋವಿಡ್ 3.5 ವರ್ಷ ಕೋವಿಡ್ನಲ್ಲಿ ಸುಮಾರು 2 ಲಕ್ಷ ಕೋಟಿ ಸಾಲ ಆಗಿರೋದು ಸತ್ಯ ಆದರೆ ಕೋವಿಡ್ ಕಾರಣದಿಂದ ಕೋವಿಡ್ ಮತ್ತು ನಾನ್ ಕೋವಿಡನ್ನು ಕಂಪೇರ್ ಮಾಡಬೇಕು ಕೋವಿಡ್ಗೆ ಇರುವಂಥ ಇದು ಪರಿಸ್ಥಿತಿ ಏನಂದರೆ ಸ್ಯಾಲ್ರಿ ಕೊಡೋದಕ್ಕೆ ಬೇರೆ ರಾಜ್ಯಗಳು ಸಾಧ್ಯ ಆಗಿದೆ 3 ತಿಂಗಳ ಸ್ಯಾಲ್ರಿ ಕೊಟ್ಟಿರಲಿಲ್ಲ ನಾವು ಅದನ್ನೆಲ್ಲ ಕೊಟ್ಟು ಮಾಡೋದಕ್ಕೆ ಸಾಲ ಆಗಿದೆ ಅದನ್ನು ಅವರು ಕಂಪೇರ್ ಮಾಡೋದೇನು ಸುಭಿಕ್ಷೆ ಕಾಲ ಮತ್ತು ಈ ಒಂದು ಸಂಕಷ್ಟ ಕಾಲವನ್ನು ಕೋವಿಡ್ ಸಂಕಷ್ಟ ಕಾಲವನ್ನು ಕಂಪೇರ್ ಮಾಡ್ತಾರೆ ಅವರು ಒಳ್ಳೆ ಸುಭಿಕ್ಷೆ ಕಾಲದಲ್ಲಿ 2 ಲಕ್ಷ ಕೋಟಿ ಮಾಡಿದ್ರು ಪುಣ್ಯಾತ್ಮ ಇದು ಕೋವಿಡ್ ಕಾಲದಲ್ಲಿ 2 ಲಕ್ಷ ಮಾಡಿದ್ರು ಅದಕ್ಕೆ ಅವತ್ತಿಷ್ಟಿತ್ತು ಇವತ್ತಿಷ್ಟಿತ್ತು ಬರೀ ಅಂಕಿ ಸಂಖ್ಯೆಯಲ್ಲಿ ದಾರಿ ತಪ್ಪಿಸೋದಕ್ಕೆ ನೋಡ್ತಾರೆ ಓಕೆ ವಾಸ್ತವಾಂಶವನ್ನು ಬಿಟ್ಟಿದ್ದಾರೆ ಮತ್ತು ನನ್ನ ರೆಜ್ಯೂಮ್ನಲ್ಲಿ ಕಳೆದ ವರ್ಷ ನಾನು 71,000 ಕೋಟಿ ನಾವು ಸಾಲ ಮಾಡ್ತೀವಿ ಅಂತ ಹೇಳಿದ್ದೆ 67,000 ಕೋಟಿಗೆ ನಿಲ್ಲಿಸಿದೆ ಓಕೆ ಇನ್ನೊಂದು 3-4,000 ಕೋಟಿ ನಾವು ತೊಗೊಳ್ಳೇ ಇಲ್ಲ ಓಕೆ ಈ ವರ್ಷನೂ ಕೂಡ 72,000 ಕೋಟಿ ಅಂತ ಹೇಳಿದ್ವಿ ಅಂದರೆ 22-23ಕ್ಕೆ ಕರೆಕ್ಟ್ ಅದು ಕೂಡ 72ಕ್ಕಿಂತ ತೆಳಗಡೆನೆ ಕಡಿಮೆಯಲ್ಲಿ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ಬಿಕಾಸ್ ವಿ ಆರ್ ಗೆಟಿಂಗ್ ಅವರ್ ಇನ್ಕಮ್ ಮುಂದಿನ ವರ್ಷ 77,000 ಕೋಟಿ ಮಾಡಿದ್ದೀವಿ 77 ಅಂದಿದ್ದೀವಿ ಖಂಡಿತ ಹೇಳ್ತೀನಿ ಅದಕ್ಕಿಂತ ಕಡಿಮೆ ಮಾಡ್ತೀವಿ ಮತ್ತು ಒಂದು ಕಮಿಟ್ಮೆಂಟ್ ಮಾಡಿದೆ ನಾನು ಮುಂದಿನ ವರ್ಷ ಏನು ಸಾಲ ಮಾಡ್ತೇವೆ ಅದಷ್ಟನ್ನು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತೀವಿ ಅಂತ ಓಕೆ 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 ಅಸೆಟ್ ಕ್ರಿಯೇಟ್ ಆಗುವಂಥದ್ದು ಓಕೆ ನಾನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಖರ್ಚು ಮಾಡಲ್ಲ ಅಂತ ಓಕೆ ದಿ ಡಿಸಿಪ್ಲಿನ್ ಐ ಬ್ರಾಟ್ ಬಜೆಟಲ್ಲಿ ಅಲೋಕೇಶನ್ ಆಗಿರೋ ಸಾಲಕ್ಕಿಂತ ಕಡಿಮೆ ಮಾಡಿರುವಂಥದ್ದು ಈ ವರ್ಷ ಸಾಲ ಮಾಡೋದೆಲ್ಲ ಕ್ಯಾಪಿಟಲ್ ಅಸೆಟ್ಸ್ ಕ್ರಿಯೇಟ್ ಮಾಡುವಂಥದ್ದು ಇದು ನಮ್ಮ ಬದ್ಧತೆ ಇದು ನಮ್ಮ ಕಾನ್ಫಿಡೆನ್ಸ್ ಫ್ಯಾಂಟಾಸ್ಟಿಕ್ ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ